ಅಲ್ಲ, ಸಮಯ ಕೇಳಿದ್ದಾರೆ. ಇವತ್ತು ಅವರಿಗೆ ಸಮಯ ಕೊಟ್ಟು ಭೇಟಿ ಆಗ್ತೀನಿ. ಈಗಾಗಲೇ ಅವರೊಂದು ಪತ್ರ ಕಳಿಸಿದ್ರು, ಅದನ್ನ ನಮ್ಮ ಡಿಜಿಪಿ ಅವರಿಗೆ ಕಳಿಸ್ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ನಮಗೆಲ್ಲ ಬಹಳ ಕಹಿ ನೆನಪುಗಳು ಇದ್ದಾವೆ. ಗೌರಿ ಲಂಕೇಶ್ ಅವರ ಹತ್ಯೆ ಆಗಿದ್ದು ಇದೆಲ್ಲವೂ ಕೂಡ ಇನ್ನೂ ನಮಗೆ ಮರ್ತಿಲ್ಲ ನಾವು. ಅಂತ ಸಂದರ್ಭದಲ್ಲೇ ಇವತ್ತು ಸಾಹಿತಿಗಳಿಗೆ ಈ ರೀತಿ ಒಂದು ಥ್ರೆಟ್ ಬಂದಿದೆ ಅಂತ ಹೇಳಿದಾಗ ನಾವು ಗಂಭೀರವಾಗಿ ತಗೋಬೇಕಾಗ್ತದೆ. ಅದರಲ್ಲಿ ಈಗಾಗಲೇ ನಾನು ನಮ್ಮ ಕಮಿಷನರ್ ಅವರಿಗೆ ಮತ್ತು ಡಿಜಿ ಅವರಿಗೆ, ಯಾಕೆಂದ್ರೆ ರಾಜ್ಯದಲ್ಲಿ ಎಲ್ಲೇ ಆಗ್ಬೋದು, ಅವರಿಗೆ ಒಂದು ರಕ್ಷಣೆ ಕೊಡೋ ರೀತಿಯಲ್ಲಿ ಸೂಚನೆಯನ್ನ ಕೊಡ್ತಾ ಇದ್ದೇನೆ. ನಾವು ಬಹಳ ಗಂಭೀರವಾಗಿ ತಗೊಳ್ತೇವೆ ಇದನ್ನು. ಯಾರು ಅಂತ ಗೊತ್ತಿಲ್ಲ ನಮ್ಗೆ, ಅವರು ಭೇಟಿ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಯಾವ ರೀತಿ ಕರೆಗಳು ಬಂದಿದೆ, ಯಾವ ರೀತಿ ಬೆದರಿಕೆ ಕರೆಗಳು ಬಂದಿದೆ, ಅದನ್ನೆಲ್ಲ ಅವರೇ ಹೇಳಿದ್ಮೇಲೆ ಅವ್ರಿಗೇನಾದ್ರೂ ಮಾಹಿತಿಗಳಿದ್ರೆ ಅದನ್ನ ತಿಳ್ಕೊಂಡು ಆನಂತರ ಅದಕ್ಕೆ ಸೂಕ್ತವಾದಂತ ಕ್ರಮ ತಗೊಳ್ತೀವಿ. ಅದು ಅವರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದು ಅವರೇ ಒಪ್ಕೊಂಡಿದ್ದಾರೆ. ಅವರೇ ನಾನು ಯಾವುದೇ ದುರುದ್ದೇಶದಿಂದ ಇಲ್ಲ ಅಂತಕ್ಕಂತ ವಿಷಾದವನ್ನು ಕೂಡ ವ್ಯಕ್ತ ಮಾಡಿದ್ದಾರೆ. ಆದರೆ ಕಾನೂನು ಬೇರೆ ದೃಷ್ಟಿಯಲ್ಲಿ ನೋಡುತ್ತೆ. ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಆಗಿದ್ದಾರೆ ಅಂದರೆ ಅದು ಸೂಕ್ತವಾದಂತ ಕ್ರಮ ತಗೊಳ್ಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಪೊಲೀಸ್ನವರು ಕ್ರಮ ವಹಿಸ್ತಾರೆ. ಯಾರು ಯಾರೇ ಆಗ್ಲಿ ತಪ್ಪು ಮಾಡಿದ್ರೆ ತಪ್ಪೇ ಅದು, ಎಷ್ಟೇ ದೊಡ್ಡವರಾಗ್ಲಿ ಅವರು ತಪ್ಪು ಮಾಡಿದ್ರೆ ತಪ್ಪೇ. ಕಾನೂನು ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಇಲ್ಲ, ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು. ಮಲ್ಲಿಕಾರ್ಜುನ್ ಅವ್ರಿಗೇನ್ ಕಾನೂನು ಇದೆ ಉಪೇಂದ್ರ ಅವ್ರಿಗೂ ಅದೇ ಕಾನೂನು, ಉಪೇಂದ್ರ ಅವ್ರಿಗೇನ್ ಕಾನೂನು ಇದೆ ಮಲ್ಲಿಕಾರ್ಜುನ್ ಅವ್ರಿಗೂ ಏನ್ ಕಾನೂನು. ಅದನ್ನ ಇಂಪ್ಲಿಮೆಂಟ್ ಮಾಡುವಾಗ ಏನಾದ್ರೂ ಕೂಡ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮಾತಾಡ್ತೇನೆ, ಸೂಕ್ತವಾದಂತಹ ನಿರ್ದೇಶನ ಕೊಡ್ತೇನೆ. ಉಪೇಂದ್ರ ಅವ್ರದ್ದು ಚರ್ಚೆ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಲಿಲ್ಲ ನಾನು. ನನಗೆ ಜವಾಬ್ದಾರಿ ಇದೆ ಮುಖ್ಯಮಂತ್ರಿಗಳನ್ನ ಇದನ್ನೆಲ್ಲ ಹೋಗಿ ಅನುಮತಿ ಕೇಳೋದಿಲ್ಲ ನಾನು. ನಮಗಾಗಿ ಜವಾಬ್ದಾರಿ ಕೊಟ್ಟಿರ್ತಾರೆ, ಅದಕ್ಕೆ ಕಾನೂನು ಇದೆ. ಆ ಕಾನೂನನ್ನ ಅಧಿಕಾರಿಗಳು ಎಕ್ಸಿಕ್ಯೂಟಿವ್ಸ್ ಅವರು ಇದ್ದಾರೆ. ಅದರಿಂದ ನಾನು ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿದ ಉದ್ದೇಶನೇ ಬೇರೆ, ಈ ಕಾರಣಕ್ಕೆ ನಾನು ಭೇಟಿ ಮಾಡಿರಲಿಲ್ಲ. ಸರ್, ಈಗ ಎಸ್ ಟಿ ಸೋಮಶೇಖರ್ ಅವರು ನನ್ನ ಸ್ವಾಭಿಮಾನ ಬಿಟ್ಟು ಇಲ್ಲಿ ಇರೋಕಾಗತ್ತಾ ಅನ್ನೋಂತ ಮಾತುಗಳನ್ನ ಆಡಿದ್ದಾರೆ ಸರ್. ಜೊತೆಗೆ ಕಾಂಗ್ರೆಸ್ ನಾಯಕರ ಬಗ್ಗೆ ಒಳ್ಳೆ ಮಾತನಾಡಿದ್ರೆ ಯಾಕೆ ಹೊಟ್ಟೆ ಉರಿ ಅಂತ ಮಾತಾಡ್ತಿದ್ದಾರೆ. ಏನಾದ್ರು ಮತ್ತೆ ಏನಾದ್ರು ಸಂಪರ್ಕ ಮಾಡುವಂತ ಕೆಲಸ ಏನಾದ್ರು ಆಗಿತ್ತು ಸರ್? ಇಲ್ಲ, ನಾನೇನು ಸಂಪರ್ಕ ಮಾಡಿಲ್ಲ ಅವರಿಗೆ ಕಾಂಗ್ರೆಸ್ಗೆ. ಯಾಕೆಂದ್ರೆ ಅವರೆಲ್ಲ ಕಾಂಗ್ರೆಸ್ಗೆ ದುಡಿದಂತವ್ರು. ಕಾಂಗ್ರೆಸ್ಸಿನ ಅಧ್ಯಕ್ಷರು, ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿದ್ದ, ಅವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದೆ, ಒಳ್ಳೆ ಕೆಲಸ ಮಾಡಿದ್ರು. ಮತ್ತು ಅವರನ್ನ ಪಕ್ಷ ಅದೇ ರೀತಿಯಲ್ಲಿ ಕೂಡ ನೋಡ್ಕೊಂಡಿತ್ತು. ಅವರು 3 ಬಾರಿ ಶಾಸಕರಾಗಿ ನಮ್ಮ ಪಕ್ಷದಲ್ಲಿ, ಬಹುಶಃ ಅವರಿಗೆ ನಮ್ಮ ಪಕ್ಷದಲ್ಲೇ ಮುಂದೆ ಉಳಿದಿದ್ರೆ ಅವರಿಗೂ ಇಲ್ಲೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಗ್ಬೋದಿತ್ತೇನೋ. ಈಗ ಅವರು ಅಲ್ಲಿ ಆ ಪಕ್ಷದಲ್ಲಿ ಬೇಸರ ಆಗಿದೆ ಅನ್ನುವಂಥ ಮಾತುಗಳನ್ನು ಅನೇಕ ಬಾರಿ ಹೇಳಿದ್ದಾರೆ. ಅದನ್ನು ಯಾವ ರೀತಿ ಅವರು ಪಕ್ಷಕ್ಕೆ ವಾಪಸ್ ಬರ್ತೀವಿ ಅಂತೇಳಿ ನಮ್ಮ ಅಧ್ಯಕ್ಷರ ಜೊತೆ ಏನಾದರೂ ಸಂಪರ್ಕ ಮಾಡಿದರೆ ನಾವೆಲ್ಲ ಒಪ್ತೇವೆ, ಅದಕ್ಕೇನು ಬರಬಾರದು ಅಂತ ಏನು ಅಡಚಣೆ ಮಾಡಕ್ ಹೋಗೋದಿಲ್ಲ. ಬಿಜೆಪಿಯಿಂದ ಬಂದವರಿಗೆ ಸ್ಥಾನಮಾನಗಳನ್ನ ಕೊಡಕ್ ಆಗತ್ತಾ ಅಂತ ಸರ್? ಈಗ 135 ಸ್ಥಾನಗಳು ನೀವು ಗೆದ್ದಿದ್ದೀರಿ, ಈಗಲೂ ಸಾಕಷ್ಟು ರಶ್ ಇದೆ ಸಚಿವ ಸ್ಥಾನಗಳಿಗೆ, ಹಿರಿಯರು ಇನ್ನಷ್ಟು ಜನ ಖಾಲಿ ಇದಾರೆ, ಅವ್ರಿಗೆ ಕೊಡಕ್ ಆಗ್ತಾ ಇಲ್ಲ. ಇಲ್ಲ, ಸ್ಥಾನ ಅವ್ರೇನ್ ಸ್ಥಾನ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿಲ್ಲ ಯಾರು ಕೂಡ. ಪಕ್ಷಕ್ಕೆ ನಮ್ಮ ಸಿದ್ಧಾಂತದ ಮೇಲೆ, ನಮ್ಮ ಪಕ್ಷದ ನಾಯಕತ್ವದ ಮೇಲೆ ವಿಶ್ವಾಸ ಇಟ್ಟು ಅವರು ಬರ್ತಾರೆ. ಆಗ ಅವರಿಗೆ ಒಳ್ಳೆ ಕೆಲಸ ಮಾಡಿ, ಜನಪರವಾದಂತ ಕೆಲಸಗಳನ್ನು ಮಾಡಿ ಮತ್ತು ಜನಮನ್ನಣೆಯನ್ನ ಗಳಿಸಿದ್ರೆ ಖಂಡಿತವಾಗಿ ಅವ್ರಿಗೆ ಅವಕಾಶಗಳು ಸಿಕ್ಕತ್ತೆ. ಅದರಲ್ಲಿ ನಮ್ಮ ಪಕ್ಷದಲ್ಲಿ ಆ ರೀತಿ ನಾವ್ಯಾರು ಭೇದ ಭಾವ ಮಾಡಕ್ ಹೋಗೋದಿಲ್ಲ. ಅವರ ಸಾಮರ್ಥ್ಯ
ನೋಡಿ ಅವರಿಗೆ ಅಧಿಕಾರಗಳನ್ನ ಕೊಡ್ತಾರೆ. ಈಗಿನ ಪರಿಸ್ಥಿತಿಯಲ್ಲಿ ಸಾಧ್ಯ ಇದೆಯಾ ಅಂತ ಸರ್ ಅವ್ರಿಗೆ ಅವಕಾಶಗಳು? ಎಲ್ಲ ಸಾಧ್ಯನೂ ಇದೆ, ರಾಜಕೀಯದಲ್ಲಿ ಯಾವ್ದು ಸಾಧ್ಯ ಇಲ್ಲ ಹೇಳಿ, ಎಲ್ಲಾನು ಸಾಧ್ಯ ಇದೆ. ಸರ್ ಈಗ ಕೆ ಎಚ್ ಮುನಿಯಪ್ಪ ಅವರು ಪದೇ ಪದೇ ಹೇಳ್ತಾ ಇದಾರೆ, ಕೆಲ ಹಿರಿಯ ಸಚಿವರು ಎರಡೂವರೆ ವರ್ಷ ಆದ್ಮೇಲೆ ಅಧಿಕಾರ ತಂತ್ರ ತ್ಯಾಗ ಮಾಡಬೇಕು. ಅದು ಅವರ ವೈಯಕ್ತಿಕವಾದಂತಹ ಅಭಿಪ್ರಾಯ ಅಂತ ಭಾವಿಸ್ಕೊಳ್ತಾರೆ. ಅದನ್ನು ಹೇಳಿದ್ದಾರೆ ಸರ್, ಬಟ್ ಬೇರೆಯವ್ರಿಗೆ ಅವಕಾಶ ಮಾಡೋ ದೃಷ್ಟಿಯಿಂದ ತಪ್ಪೇನಿಲ್ಲ, ಅವ್ರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ, ಆದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಸುಧಾಮ್ ದಾಸ್ ಅವರನ್ನ ನಾಮ ನಿರ್ದೇಶನ ಮಾಡಿದ್ದಕ್ಕೆ ನಂದು ಸಹಮತ ಇಲ್ಲ, ನಂದು ಸಹಮತ ಇಲ್ಲ. ನಾನ್ಯಾಕೆ ಎರಡೂವರೆ ವರ್ಷಕ್ಕೆ ಬಿಟ್ಕೊಡ್ಬೇಕು? ಅವ್ರು ಹೇಳಿದ್ರೆ ಅವ್ರು ಬಿಟ್ಕೊಡ್ತಾರೆ, ನಾವೇನ್ ಆ ರೀತಿ ಹೇಳಿಲ್ವಲ್ಲ. ಸಿಎಂ ಆಗುವಂತ ಅವಕಾಶಗಳು ಹೊರಗೆ ಬಂತು ಯಾರಿಗೆ? ಅದಾಮೇಲೆ ನೋಡೋಣ. ಸರಿ, ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಸರ್, ಕಪ್ಪಲ್ ಕೇಸ್ ಎರಡು ವರ್ಷದಿಂದ ನೆನೆಗುದಿಗಿದ್ದೀನಿ, ತುಂಬಾ ನಿಮ್ ಮನವಿ ಕೊಡಕ್ಕೂ ಬಂದಿದ್ದಾರೆ ಸರ್. ರಾಜ್ಯದಲ್ಲಿ ಒಂದ್ ಇನ್ನೂರು ಜನ ಕಪಲ್ಸ್ ಏನೋ ಇದಾರಂತೆ ಪೊಲೀಸ್ ಇಲಾಖೆ, ಅವ್ರಿಗೆ ವರ್ಗಾವಣೆ ಆಗಿಲ್ಲ ಅನ್ನೋದು, ಯಾಕಂದ್ರೆ ಬೇರೆ ಬೇರೆ ಕಡೆ ಇರ್ತಾರೆ ಗಂಡ ಹೆಂಡತಿ ಅನ್ನುವಂಥದ್ದು ಇದೆ. ನೋಡಿ ಸರ್, ಅದಕ್ಕೆ ಒಂದು ನಿಯಮನೇ ಇದೆ, ಪತಿ ಪತ್ನಿಯರು ಒಂದೇ ಕಡೆ ಇರಬೇಕು ಅಂತೇಳಿ ಸರ್ಕಾರದಲ್ಲಿ ನಿಯಮನೇ ಇದೆ. ಅದನ್ನ ಆದ್ಯತೆ ಮೇಲೆ ಆ ಸಂದರ್ಭದಲ್ಲಿ ನೋಡಿಕೊಂಡು ಅಲ್ಲಿ ಆ ಹುದ್ದೆಗಳು ಖಾಲಿ ಇರಬೇಕು, ಇವೆಲ್ಲ ನೋಡಿ ಪರಿಶೀಲನೆ ಮಾಡಿ ನಾವು ಅವಕಾಶ ಮಾಡಿಕೊಡ್ತೀವಿ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಅವೆಲ್ಲ ನೋಡಿ ಪರಿಶೀಲನೆ ಮಾಡಿ ಅವಕಾಶ ಮಾಡಿಕೊಡ್ತೀವಿ. ಈಗ IAS ನವರು ಹಾಗೆ ಇರ್ತಾರೆ, IPS ನವರು ಹಾಗೆ, ಎಲ್ಲರಿಗೂ ಅದು ಸರ್ಕಾರದಲ್ಲಿ ಒಂದು ನಿಯಮನೇ ಇದೆ. ಪತಿ ಪತ್ನಿ ಪ್ರಕರಣ ಅಂತ ಹೇಳಿ ಪತಿ ಪತ್ನಿಯವರನ್ನ ಅವ್ರನ್ನ ಒಟ್ಟಿಗೆ ಇಡಬೇಕು ಅನ್ನೋದೇ ಸರ್ಕಾರದ ಉದ್ದೇಶ, ಅವ್ರನ್ನ ಬೇರೆ ಮಾಡಬೇಕು ಅಂತ ನಮ್ಗೆ ಉದ್ದೇಶ ಇಲ್ಲ. ಮಾಡ್ತೀವಿ ಸಿ, ಎಲ್ಲ ಕೆಲವು ಅನೇಕ ಕಾರಣದಿಂದ ಆಗಿಲ್ದೇ ಇರಬಹುದು, ಅದನ್ನು ಕೂಡ ಆದ್ಯತೆ ಮೇಲೆ ಮಾಡ್ಕೊಡ್ತೀವಿ. ಸರ್, ಪರಿಷತ್ತಿಗೆ ಈಗ ಮೂರು ಜನರ ನಾಮ ನಿರ್ದೇಶನ ಮಾಡಲಿಕ್ಕೆ ಚರ್ಚೆ ಆಗಿದೆ ಸರ್, ಅದರಲ್ಲಿ ಸುಧಾಮ್ ದಾಸ್ ಅವರ ಹೆಸರಿಗೆ ತಮ್ಮ ಸಹಮತ ಇಲ್ಲ ಅಂತ ದಲಿತ ಸಂಘಟನೆಗಳು ನೋಡಿ, ನಮ್ಮಲ್ಲಿ ಏನಿಲ್ಲ, ಅವ್ರಿಗೆ ಕೊಡಬಾರ್ದು ಅಂತ ನಾವು ಹೇಳೋದಿಲ್ಲ. ಆದ್ರೆ ಪಕ್ಷಕ್ಕೆ ಇನ್ನೂ ಹೆಚ್ಚು ಕೆಲಸ ಮಾಡಿರ್ತಕ್ಕಂಥವ್ರು ಅಥವಾ ಬೇರೆ ಬೇರೆ ರೀತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರೋರು ಇದ್ದಾರೆ ಅನ್ನೋದೊಂದೇ ಭಾವನೆ ಅಷ್ಟೇ, ಅದಕ್ಕೋಸ್ಕರ ಅದನ್ನ ಬಿಟ್ಟು ಬೇರೆ ಏನಿಲ್ಲ. ಅವರು ಸಮರ್ಥರಿದ್ದಾರೆ, ಅವರಿಗೂ ಅವಕಾಶವನ್ನ ಕೊಡಬಹುದು. ಆದ್ರೆ ಈ ಸಂದರ್ಭದಲ್ಲಿ ಅವರಿಗಿನ್ನ ಹೆಚ್ಚು ಸೇವೆಯನ್ನ, ಸಮಾಜ ಸೇವೆಯನ್ನ ಮಾಡಿರ್ತಕ್ಕಂಥವ್ರು ಇದ್ದಾರೆ ಅನ್ನೋದಂತ ನಮ್ಮೆಲ್ಲರ ಅಭಿಪ್ರಾಯ. 40% ಸಂಬಂಧಪಟ್ಟಂತೆ ಷಣ್ಮುಖಪ್ಪ ಅನ್ನೋ ಗುತ್ತಿಗೆದ ಅದು ಸೂಸೈಡ್ ನೋಟ್ ಬರೆದು ಆತ್ಮಹತ್ಯೆಗೆ ಯತ್ನ ಮಾಡ್ತೀವಿ ಅನ್ನೋ ರೀತಿ DCMಗೆ ಸರ್ಕಾರಕ್ಕೆಲ್ಲ ಪತ್ರ ಬರೆದಿದ್ದಾರೆ. ಇಲ್ಲ, ನಮ್ಗೆ ಏನ್ ಗೊತ್ತಿಲ್ಲ ಅದು, ನನ್ಗೆ ಯಾವ್ದು ಪತ್ರ ಬಂದಿಲ್ಲ, ಅಥವಾ DCM ಅವ್ರಿಗೆ ಬಂದಿದ್ರೆ ಅವರು ನಮ್ಗೇನು ಕೊಟ್ಟಿಲ್ಲ. ಬಂದ್ರೆ ಅದನ್ನ ಪರಿಶೀಲನೆ ಮಾಡ್ತೀವಿ, ಯಾರು ಪತ್ರ ಬರೆದಿದ್ದಾರೆ, ಯಾಕೆ ಬರೆದಿದ್ದಾರೆ, ಅದನ್ನೆಲ್ಲ ಪರಿಶೀಲನೆ ಮಾಡ್ತೇವೆ ಇಲಾಖೆಯಲ್ಲಿ. ಅದು ಅದಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂತ ವಿಚಾರವನ್ನ ಮಾಡ್ತಾರೆ. ಥ್ಯಾಂಕ್ ಯು.